ನಮಸ್ಕಾರ. ಸೊ ನೀವೆಲ್ಲರೂ ಕೆಎಎಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಈಗ. ಸೊ ಒಂದ್ಸಲ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತಂದ್ರೇನೆ ಎಲ್ಲರೂ ಆಫೀಸರ್ಸ್ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಬೇಕು ನಿಮ್ಮನ್ನ ನೀವು. ಯಾಕಂದ್ರೆ ನೀವು ಕೆಎಎಸ್ ಎಕ್ಸಾಮ್ಗೆ ನೀವು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಆಫೀಸರ್ ಆಗ್ಬೇಕು ಅನ್ನೋ ಕನ್ಸು ಕಂಡಿರ್ತೀರಲ್ವಾ, ಅದನ್ನ ನನ್ಸ್ ಮಾಡ್ಕೊಳಕ್ ನೀವು ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ನೀವೆಲ್ಲ ಆಫೀಸರ್ಸೇ. ಈಗ ಅದೇ ತರನೇ ಥಿಂಕ್ ಮಾಡ್ಬೇಕು, ಅದೇ ತರನೇ ಓದ್ಬೇಕು ಕೂಡ. ಸೊ ನೀವು ಫಸ್ಟ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ಇಟ್ ಇಸ್ ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಎಕ್ಸಾಮ್ ಕರ್ನಾಟಕದಲ್ಲಿ ಅಂಡ್ ಹೈಯೆಸ್ಟ್ ಎಕ್ಸಾಮ್. ಸೊ ಯಾವುದು ಇದಕ್ಕಿಂತ ಅಂದ್ರೆ ಹೈಯೆಸ್ಟ್ ಇಂಡಿಯಾದಲ್ಲಿ ಎಷ್ಟು ಪ್ರೆಸ್ಟೀಜಿಯಸ್ ಮತ್ತೆ ಹೈಯೆಸ್ಟ್ ಎಕ್ಸಾಮ್ ಇದೆಯೋ ಹಾಗೆ ಕರ್ನಾಟಕ ಗವರ್ನಮೆಂಟ್ ಅಲ್ಲಿ ಇದು ಹೈಯೆಸ್ಟ್ ಎಕ್ಸಾಮ್ ಆಗಿರುತ್ತೆ. ಸೊ ಹಾಗೇನೆ ಪ್ರಿಪ್ರೇಷನ್ ಕೂಡ ನಾವು ಅದೇ ಮಟ್ಟಕ್ಕೆ ಮಾಡ್ಬೇಕಾಗತ್ತೆ. ಸೊ ನಿಮ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಇರಬಹುದು. ಸೊ ಇದೆ 3 ಲೆವೆಲ್ಸ್ ಆಫ್ ಲೈಕ್ ಲೆವೆಲ್ ಆಫ್ ಕ್ಲಿಯರಿಂಗ್ ಆಫ್ ಎಕ್ಸಾಮ್. ಫಸ್ಟ್ ಒಂದು ಪ್ರಿಲಿಮ್ಸ್ ಇರುತ್ತೆ, ಮತ್ತೆ ಮೇನ್ಸ್ ಇರುತ್ತೆ, ಮತ್ತೆ ಇಂಟರ್ವ್ಯೂ ಇರುತ್ತೆ. ಸೊ ನೀವು ಎಲ್ಲದಕ್ಕೂ ಪ್ರಿಪೇರ್ ಆಗಬೇಕು. ವೆರಿ ಬಿಗ್ನಿಂಗ್ ದಿಂದಾನೇ ನಿಮ್ಗೆ ಸ್ಟಾರ್ಟ್ ಮಾಡ್ಬೇಕು ನಿಮ್ಮ ಪ್ರಿಪ್ರೇಷನ್ಸ್ ನ. ಸೊ ಪ್ರಿಲಿಮ್ಸ್ ಅಲ್ಲಿ 2 ಪೇಪರ್ಸ್ ಇದ್ದಿರುತ್ತೆ, ಜನರಲ್ ಸ್ಟಡೀಸ್ ಅಂತ. ಸೊ ಜನರಲ್ ಸ್ಟಡೀಸ್ಗೆ ನೀವು ಏನ್ ಪ್ರಿಪೇರ್ ಮಾಡ್ಬೇಕು, ಫಸ್ಟ್ ಪ್ಲಾನ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿ ಸ್ಟಡಿ ಮಾಡಿ. ಸೊ ಫಸ್ಟ್ ಫೋಕಸ್ ಮಾಡ್ಬೇಕು. ಸೊ ನೀವು ಸ್ಟಡಿ ಟೇಬಲ್ ನ ನೀವು ಹೆಂಗ್ ಯೂಸ್ ಮಾಡ್ಕೊಂತೀರಾ, ತುಂಬಾ ಸ್ಪೆಂಡ್ ಮಾಡೋದಲ್ಲ ಸ್ಟಡಿ ಟೇಬಲ್ ಮೇಲೆ ನೀವು ಟೈಮ್ ನ ಸ್ಪೆಂಡ್ ಮಾಡಬಾರದು. ಆ ಕ್ವಾಲಿಟಿ ಆಫ್ ಟೈಮ್ ಏನಿರುತ್ತೋ ಅದನ್ನ ಯೂಟಿಲೈಸ್ ಮಾಡ್ಕೊಬೇಕು. ಆ ಟೇಬಲ್ ಮೇಲೆ ನೀವು ಎಷ್ಟು ಓದ್ತಿರೋ ಪ್ರತಿಯೊಂದು ಏನ್ ಓದ್ತಿರೋ ಅದನ್ನೆಲ್ಲಾನು ರೀಕಾಲ್ ಮಾಡ್ಕೊಂಡು ನೆನ್ಪಿಟ್ಕೊಂಡು ರಿಪಿಟೇಟಿವ್ ಸ್ಟಡಿ ಮಾಡ್ಕೊಂಡು. ಸೊ ನೀವು ಫಸ್ಟ್ ಪ್ರಿಲಿಮ್ ಸ್ಟಾರ್ಟ್ ಮಾಡಿದಾಗ ಫೋಕಸ್ ಮಾಡಿ ಮೇನ್ಗೆ, ಅಂದ್ರೆ ಯಾವುದು ಅಂದ್ರೆ MCQ ಗೆ, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗೆ. ಎವ್ರಿ ಅಂದ್ರೆ ಒಂದ್ ಟಾಪಿಕ್ ಮೇಲೆ ಎಷ್ಟು ಕ್ವೆಶನ್ಸ್ MCQ ಬರುತ್ತೆ ಅದನ್ನೆಲ್ಲಾನು ಅಟೆಂಡ್ ಮಾಡ್ತಾ ಹೋಗಿ. ಆಕ್ಚುಲಿ ನೀವೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ, ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಸಿಕ್ಕಿದೆ ನಿಮಗೆ. ಸೊ ನೀವು ಪ್ರಿಪರೇಷನ್ ಇನ್ನು ನೀಟ್ ಆಗಿ ಮಾಡ್ಕೊಳ್ಬಹುದು. ಒಂದು ಮಾಸ್ಟರ್ ಪ್ಲಾನ್ ಸಿಗುತ್ತೆ ನಿಮ್ಗೆ, ಯಾವ ತರ ಸ್ಟಡಿ ಮಾಡ್ಬೇಕು, ಏನು ಯಾವ ತರ ಯಾವ ಮೆಟೀರಿಯಲ್ ಓದ್ಬೇಕು, ಯಾವ ತರ ಮೆಟೀರಿಯಲ್ ಅಲ್ಲಿ ಯಾವ ತರ ಇನ್ಫಾರ್ಮೇಶನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಪ್ರತಿಯೊಂದು ನಿಮ್ಗೆ ಇಲ್ಲಿ ಫೀಡಿಂಗ್ ಟೈಪೇ ಸಿಗುತ್ತೆ. ಯಾಕಂದ್ರೆ ಎಷ್ಟೊಂದ್ ಮೆಟೀರಿಯಲ್ಸ್ ಇರುತ್ತೆ ಹೊರಗಡೆ, ಎಲ್ಲಾ ಮೆಟೀರಿಯಲ್ಸ್ ನ ಏನೇನು ಇತ್ತು ಅದನ್ನೆಲ್ಲ ತಗೊಂಡು ಓದ್ಬೇಡಿ. ಸೊ ಸ್ಟಿಕ್ ಟು ಒನ್ ಮೆಟೀರಿಯಲ್, ಒನ್ ಟೈಪ್ ಆಫ್ ಸ್ಟಡಿ ಮೆಥಡ್. ಸೊ ಅದನ್ನೇ ಫೋಕಸ್ ಮಾಡಿ, ಅದೇ ರಿಪಿಟೇಟಿವ್ ಮಾಡಿ, ನೆನ್ಪಿಟ್ಕೊಳ್ಳಿ. ಸುಮ್ನೆ ಒಂದು ನಾವು 12 ಅವರ್ಸ್ ಓದ್ತೀನಿ ಅಂತ 12 ಅವರ್ಸ್ ಓದ್ಕೊಂಡು ಕುತ್ಕೊಂಡ್ಬೇಡಿ. ಸೊ ಎಷ್ಟು ಅವರ್ ಓದ್ತಿರೋ ಅಷ್ಟು ಅವರ್ ನ ನೀವು ಮತ್ತೆ ನೆನ್ಪ್ ಮಾಡ್ಕೊಂಡು ರೀಕಾಲ್ ಮಾಡ್ಕೊಂಡು ನಿಮ್ ಮೈಂಡ್ ನಲ್ಲಿ ಉಳ್ಕೊಳ್ಬೇಕು, ಅದನ್ನ ಉಳ್ಕೊಳ್ಬೇಕು. ಸೊ ಆ ಮಟ್ಟಕ್ಕೆ ನೀವು ಪ್ರಿಪರೇಷನ್ ನ ಮಾಡ್ಬೇಕಾಗತ್ತೆ. ಆಕ್ಚುಲಿ ಇದು ನಿಮ್ಗೆ ಇಂಡಿಯಾ ಫಾರ್ ಐಎಎಸ್ ಏನ್ ನಿಮ್ದು ಕೋಚಿಂಗ್ ಇವಾಗ ಏನ್ ಸೆಲೆಕ್ಟ್ ಮಾಡ್ಕೊಂಡು ನೀವೆಲ್ಲ ಬಂದಿದ್ರು, ಇದೊಂದು ಪ್ಯಾಷನ್ ಇಂದ ಮಾಡಿರುವಂತ ಇನ್ಸ್ಟಿಟ್ಯೂಷನ್ ಇದು. ಸೊ ಅವ್ರದ್ದು ಒಂದು ಗೋಲ್ಸ್ ಇರುತ್ತೆ ಲೈಫ್ ಅಲ್ಲಿ. ಸೊ ನೀವೆಲ್ಲ ಆಫೀಸರ್ಸ್ ಆಗ್ಬೇಕು ಅಂತ ಅವರು ಕೂಡ ನಿಮ್ಮಿಂದ ಸಪೋರ್ಟ್ ಸಿಸ್ಟಮ್ ಏನಿದೆಯೋ ಅದೆಲ್ಲ ವರ್ಕ್ ಮಾಡ್ತಿರ್ತಾರೆ. ಅವರು ನಿಮ್ಗೋಸ್ಕರ ನಿದ್ದೆ ಕೇಳ್ತಿರ್ತಾರೆ, ಅವರು ನಿಮ್ಗೋಸ್ಕರ ಎಫರ್ಟ್ಸ್ ಮಾಡ್ತಿರ್ತಾರೆ. ಸೊ ನೀವು ಎಲ್ಲೆಲ್ಲಿಂದ ಬಂದಿರ್ತೀರ ಅಂದ್ರೆ ಹಳ್ಳಿಗಳ ಕಡೆಯಿಂದ ಬಂದಿರ್ಬೋದು. ಬಿಕಾಸ್ ನಾನು ಒಂದು ಹಳ್ಳಿ ಹುಡುಗಿನೇ, ಸೊ ನಾನು ಹಳ್ಳಿಯಲ್ಲೇ ಓದಿರೋದು. ಸೊ ನಮ್ಗೆಲ್ಲ ಏನೇನ್ ಕಷ್ಟಗಳಿತ್ತು ಅಂದ್ರೆ, ನಾವು ಬ್ಯಾಂಗ್ಳೂರ್ ಬರ್ಲಿಕ್ಕೆ ಕಷ್ಟ ಆಯ್ತು, ಡೆಲ್ಲಿ ಎಲ್ಲ ಇನ್ನೊಂದ್ ಮಾತು. ಸೊ ಬ್ಯಾಂಗ್ಳೂರ್ ಬರೋದಕ್ಕೆ ನಮ್ಗೆ ತುಂಬಾ ಅಡಚಣೆಗಳು ಇತ್ತು. ಅಂದ್ರೆ ಬೀಂಗ್ ಎ ವುಮನ್, ಲೈಕ್ ಒಂದು ಗರ್ಲ್ ಆಗಿ. ಸೊ ಅಲ್ಲಿಂದ ನಾವು ಹೊರಗಡೆ ಬಂದು ಅಂದ್ರೆ ಅಪ್ ಟು 10th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಂ ಅಲ್ಲಿ ಓದಿ, ಆಮೇಲೆ ಸ್ವಲ್ಪ ಸೈನ್ಸ್ ತಗೊಂಡ್ಮೇಲೆ ಇಂಗ್ಲಿಷ್ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿ ನಾನು ಸ್ಟ್ರಗಲಿಂಗ್. ಸೊ ಯಾವ ತರ ಓದ್ಬೇಕು ಏನು, ಅಲ್ಲೂ ಕೂಡ ನಮಗ ನಮ್ದ್ರೆ ಯಾವುದೋ ಒಂದು ಪ್ರಾಪರ್ ಪ್ಲಾನ್ ಇರ್ಲಿಲ್ಲ. ನಾವು ಅವಾಗ್ಲೇ ಆಫೀಸರ್ ಆಗ್ಬೇಕು ಅಂತ ಏನು ಅನ್ಕೊಂಡಿರ್ಲಿಲ್ಲ. ಸೊ ಜೀವನ ಒಂದ್ ಕಟ್ಕೊಳ್ಬೇಕು, ಅದಕ್ಕೋಸ್ಕರ ಓದ್ಬೇಕು ಅಂತ ಅನ್ಕೊಂತ ಇದ್ವಿ. ಸೊ ಆಮೇಲೆ ಅವ್ ಡಿಗ್ರಿ ಮಾಡ್ಕೊಂಡೆ, ಆಮೇಲೆ MBA ಮಾಡ್ಕೊಂಡೆ, ಎಮ್ ಇನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡೆ. ಸೊ ಏನ್ ಮಾಡ್ಕೊಂಡು ನನಗೆ ಇಲ್ಲೋ ಒಂದು ಅರ್ಜ್ ಅನ್ನೋದಿರುತ್ತಲ್ಲ, ಅದ ಯಾವತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗೇ ಇರ್ಲಿಲ್ಲ. ಏನೋ ಒಂದ್ ಮಾಡ್ಬೇಕು, ಏನೋ ಒಂದ್ ಮಾಡ್ಬೇಕು. ಸೊ ನಂಗೆ ನಿದ್ದೆ ಮಾಡಕ್ ಹೋಗ್ತಿಲ್ಲ, ಏನೋ ಒಂದ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತಿರ್ಲಿಲ್ಲ ಆ ಟೈಮಲ್ಲಿ. ಸೊ ದಟ್ ಟೈಪ್ ಆಫ್ ಅರ್ಜ್ ನಮಗೆ ಪ್ರತಿಯೊಬ್ಬರಿಗೂ ಏನೋ ಒಂದು ಆಗ್ಬೇಕು ಅನ್ನೋದು ಎಲ್ಲೋ ಒಂದ್ ಕಡೆ. ಸೊ ಕೆಲವ್ರಿಗೆ ಮೊದ್ಲಿಂದನೂ ಇರುತ್ತೆ, 10th ಸ್ಟ್ಯಾಂಡರ್ಡ್ ಅಲ್ಲಿ ಒಬ್ರು IAS ಆಗ್ಬೇಕು ಅಥವಾ ಮತ್ತೆ PUC ಬಂದ್ಮೇಲೆ ಆ ಟೈಮಲ್ಲಿ ಅವ್ರಿಗೆ ಏನೋ ಒಂದು ಆಫೀಸರ್ ಆಗ್ಬೇಕು ಅನ್ಸುತ್ತೆ. ಸೊ ನನಗೆ ಆ ಟೈಮಲ್ಲಿ ಅಂದ್ರೆ ಆಫ್ಟರ್ ಮೈ ಕಂಪ್ಲೀಷನ್ ಆಫ್ ಮೈ MBA ನಾನು ಒಂದು ಕಾಲೇಜ್ ಅಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಅವಾಗೂ ನನ್ಗೆ ಎಲ್ಲೋ ಸಮಾಧಾನ ಆಗ್ತಿರ್ಲಿಲ್ಲ, ನೀನ್ ಏನು ಮಾಡ್ತಿದೀನಿ ಅಥವಾ ಏನ್ ಮಾಡ್ಬೇಕು ಅನ್ನೋದು ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಹಂಗಾಗಿ ಒಂದು ಗವರ್ಮೆಂಟ್ ಇಂದ ಇದು ಪ್ರಿಲಿಮಿನರಿ ಎಕ್ಸಾಮ್ಸ್ ಗೆ ಅಂತ ಸೋಷಿಯಲ್ ವೆಲ್ಫೇರ್ ಅವರು ಏನೋ ಕೋಚಿಂಗ್ ಕೊಡ್ತೀವಿ ಅಂತ ಒಂದು ಆ್ಯಡ್ ಕೊಟ್ಟಿರ್ತಾರೆ. ಸೊ ಅದನ್ನ ನೋಡ್ಕೊಂಡು ಎಕ್ಸಾಮ್ ಬರ್ದೆ ನಾನು, ಅದೊಂದು ಎಕ್ಸಾಮ್ ಬರ್ದೆ ಅಂದ್ರೆ ಎಂಟ್ರೆನ್ಸ್ ಅಂತ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಮಕ್ಕಳಿಗೆ ಫ್ರೀ ಆಗಿ ಕೋಚಿಂಗ್ ಕೊಡ್ತೀವಿ ಅಂತ. ಆ ಎಕ್ಸಾಮ್ ಬರ್ಕೊಂಡು ನಾನು ಒಂದು ಕೋಚಿಂಗ್ ಸೆಂಟರ್ ಬ್ಯಾಂಗ್ಳೂರ್ ಬಂದು ಜಾಯ್ನ್ ಆಗಿದ್ದು. ಸೊ ಅವರು ನನಗೆ ಸ್ಟೈಫಂಡ್ ಕೊಡ್ತಿದ್ರು, ಎಷ್ಟು 2000 ರುಪೀಸ್ ನನ್ನ ಅಕೌಂಟ್ ಬರ್ತಿತ್ತು, ಮಿಕ್ಕಿದೆಲ್ಲ ಫ್ರೀ ಆಫ್ ಕಾಸ್ಟ್ ಆಫ್ ಎಜುಕೇಶನ್. ಜಸ್ಟ್ 2 ಮಂತ್ಸ್ಗೆ ನಮ್ಗೆ ಟ್ರೈನಿಂಗ್ ಕೊಟ್ಬಿಟ್ರು, ಬಿಕಾಸ್ ಎಷ್ಟೊಂದೆಲ್ಲ ಕೋಚಿಂಗ್ ಸೆಂಟರ್ಸ್ ಆಗಿರ್ಲಿಲ್ಲ. ಸೊ ವೆನ್ ವಿ ಸ್ಟಾರ್ಟ್ ದ ಪ್ರಿಪರೇಷನ್ ಇನ್ ದ 2011, ಆ ಟೈಮಲ್ಲಿ ಯಾವುದು ಕೋಚಿಂಗ್ ಅಷ್ಟೊಂದು ಕೋಚಿಂಗ್ ಸೆಂಟರ್ಸ್ ಇರಲಿಲ್ಲ. ಸೊ ನಾನು ಆ ಥರ ಎನ್ವಿರಾನ್ಮೆಂಟ್ ಅಲ್ಲಿ ಒಂದು 2 ಮಂತ್ಸ್ ಕೋಚಿಂಗ್ ತಗೊಂಡು ಅದಾದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಓನ್ ಪ್ರಿಪರೇಷನ್ ಮನೆಯಲ್ಲ ಕುತ್ಕೊಂಡು ಓದೋದಿಕ್ಕೆ.
ಸೊ ಆಗೂ ನಮ್ಗೆ ನಡೆತಡೆಗಳು ಇರಲ್ಲ ಅಂತಲ್ಲ, ಹೆಣ್ಮಕ್ಳು ಸಿಕ್ಕಾಪಡೆ ಪ್ರಾಬ್ಲಮ್ಸ್ ಇರುತ್ತೆ ಮದ್ವೆ. ಸೊ ದ ಅಟ್ ದ ಏಜ್ ಆಫ್ ಲೈಕ್ 22 23 ಆದ್ಮೇಲೆ ಸೊ ಪ್ರೆಷರ್ ಮನೆ ಕಡೆ ಮದ್ವೆ ಅದು ಇದು ಅಂತ ಇರುತ್ತೆ. ಸೊ ನನ್ನ ಲೈಫ್ ಅಲ್ಲಿ ಕೆರಿಯರ್ ಅಂಡ್ ಪರ್ಸನಲ್ ಲೈಫ್ ಟುಗೆದರ್ ಸ್ಟಾರ್ಟ್ ಆಯ್ತು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ನಮ್ಮ ಕನಸುಗಳಿಗೆ ಯಾವತ್ತೂ ನಾವು ತೊಂದರೆ ಮಾಡ್ಕೊಂಡು ಬರೋದು. ಮೀನ್ಸ್ ನಮ್ಮ ಕನಸನ್ನ ನಾವು ಯಾವಾಗ ನಾವು ರೀಚ್ ಆಗ್ಬೇಕು ಅಂತ ಏನ್ ಅನ್ಕೊಂಡಿರ್ತೀವೋ ಅದ್ ರೀಚ್ ಆಗೋದಕ್ಕೆ ಪ್ರತಿಯೊಬ್ರು ಕಷ್ಟ ಪಡ್ಬೇಕು. ಆಮೇಲೆ ಯಾವತ್ತು ಏನೋ ಅನ್ಕೊಂಬಿಡಿ, ನಮ್ಮ ಬ್ಯಾಕ್ ಗ್ರೌಂಡ್ ನಾನು ಹಳ್ಳಿಯಿಂದ ಬಂದಿರ್ತೀನಿ ಅಥವಾ ನಾನು ಕನ್ನಡ ಮೀಡಿಯಂ ಓದ್ಕೊಂಡಿರ್ತೀನಿ ಅಥವಾ ನಾನು ಬೇಸಿಕ್ ಡಿಗ್ರಿ, ಕೆಲವರು ಪ್ರೊಫೆಷನಲ್ ಡಿಗ್ರೀಸ್ ಮಾಡಿದ್ದಾರೆ ಲೈಕ್ ಇಂಜಿನಿಯರಿಂಗ್ ಮೆಡಿಕಲ್ ಅಥವಾ ಇನ್ನೊಂದೇನೋ ಪ್ರೊಫೆಷನಲ್ ಕೋರ್ಸಸ್ ಮಾಡಿರ್ತಾರೆ, ಅವ್ರು ತುಂಬಾ ನಾಲೆಜ್ ಇರುತ್ತೆ. ಆಮೇಲೆ ನಾನು ಈ ತರ ಕಡಿಮೆ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ, ನನ್ನ ಬ್ಯಾಕ್ ಗ್ರೌಂಡ್ ಈ ತರ ಇದೆ, ನಾನು ಅಂದ್ರೆ ನನ್ಗೆ ಈ ಎನ್ವಿರಾನ್ಮೆಂಟ್ ಅಡ್ಜಸ್ಟ್ ಆಗೋದಿಲ್ಲ, ಸೊ ನಂಗೆ ಈ ತರ ಕಷ್ಟ ಆಗುತ್ತೆ, ಆ ತರದ್ದೆಲ್ಲಾನು ಪ್ರತಿಯೊಂದು ಬೇಸಿಕ್ ಕನ್ಫ್ಯೂಷನ್ಸು ಅದು ಇದು ಇರುತ್ತೆ. ಬಟ್ ಅದೆಲ್ಲಾನು ತಲೆ ಕೆಡ್ಸ್ಕೊಂಬಿಡಿ, ಒಂದ್ಸಲ ನೀವು ಪ್ಲಾಟ್ಫಾರ್ಮ್ ಇಲ್ಲಿ ಬಂದ್ರಿ ಅಂದ್ರೆ ಕಾಂಪಿಟೇಟಿವ್ ಫೀಲ್ಡ್ ಬಂದ್ರಿ ಅಂದ್ರೆ ನೀವ್ ಯಾರು ಕಾಮನ್ ಗರ್ಲ್ಸ್ ಅಲ್ಲ, ನೀವ್ ಯಾರು ಕಾಮನ್ ಬಾಯ್ಸ್ ಅಲ್ಲ, ಯು ಆರ್ ಆಲ್ ಕಾಂಪಿಟೇಟಿವ್ ಗರ್ಲ್ಸ್ ಅಂಡ್ ಕಾಂಪಿಟೇಟಿವ್ ಬಾಯ್ಸ್. ಜಸ್ಟ್ ಥಿಂಗ್ ಲೈಕ್ ದಟ್. ಸೊ ನೀವು ಇಲ್ಲಿ ಬಂದಿದ್ದೀರಾ, ನಿಮ್ಮ ಕಾಂಪಿಟೇಷನ್ ಸ್ಟಾರ್ಟ್ಸ್ ಇಲ್ಲ. ಸೊ ನೀವು ಸ್ಟಾರ್ಟ್ ಮಾಡ್ಕೊಂಡಿರುವಾಗ ಒಂದೊಂದೇ ಸ್ಟೆಪ್ ನೀವು ಇಡ್ತಾ ಹೋಗ್ಬೇಕು ನಿಮ್ಮ ಜರ್ನಿ ಆಫ್ ಕೆರಿಯರ್. ಹಾಗೇನೆ ಯಾವ ಟು ಬ್ಯಾಲೆನ್ಸ್ ಯುವರ್ ಪರ್ಸನಲ್ ಲೈಫ್ ಆಲ್ಸೋ. ಸೊ ಆಫ್ಟರ್ ಮ್ಯಾರೇಜ್ ಮಾಡ್ಲಿಕ್ಕೆ ಆಗಲ್ಲ, ಸೊ ಇಲ್ಲಿ ಇದೇ ಟೈಮಲ್ಲೇ ನನ್ಗೆ ಟೈಮ್ ಇತ್ತು, ಆತರ ನಿಮ್ಮ ಕನಸು ಸ್ಟ್ರಾಂಗ್ ಇತ್ತು ಅಂತಂದ್ರೆ, ನಿಮಗೆ ನಿಮ್ಮ ಕನಸು ಅಥವಾ ನಿಮ್ಮ ಡ್ರೀಮ್ಸ್ ಎಷ್ಟು ಸ್ಟ್ರಾಂಗ್ ಇರಬೇಕು ಅಂತಂದ್ರೆ ನೀವು ಮಲಗಬಾರ್ದು. ನಿಮ್ಗೆ ಎಷ್ಟೇ ಅಡಚಣೆಗಳು ಬರ್ಬೋದು, ಚಾಲೆಂಜಸ್ ಬರ್ಬೋದು ಲೈಫ್ ಅಲ್ಲಿ, ಫೇಸ್ ಮಾಡ್ಲೇಬೇಕು, ಮಾಡಿ ನೀವು ಗೆದ್ಬೇಕು, ಗೆದ್ದು ನೀವೊಂದು ಪೊಸಿಷನ್ ಬರ್ಬೇಕು. ಸೊ ನೀವು ಸ್ಟ್ರಾಂಗ್ ಆಗ್ಬೇಕು. ಸೊ ಇಲ್ಲಿ ಪ್ರತಿಯೊಬ್ರು ಇಂಡಿವಿಜುವಲ್, ಯಾರಿಂದ ಯಾರು ಲೈಕ್ ಇದಾಗೋದಿಲ್ಲ, ಒಬ್ಬರಿಂದಾನೇ ಒಬ್ರು ಬರ್ಬೇಕು. ಆಮೇಲೆ ಇವ್ರು ಸಪೋರ್ಟ್ ಮಾಡ್ಬೇಕು, ನನ್ಗೆ ಇನ್ನೊಬ್ರು ಸಪೋರ್ಟ್ ಬೇಕು, ಅಥವಾ ನನಗೆ ವೆರಿ ಕಂಫರ್ಟ್ ಝೋನ್ ಅಲ್ಲೇ ನಾನು ಕೆಲಸ ಮಾಡ್ಬೇಕು, ವೆರಿ ಕಂಫರ್ಟ್ ನನ್ಗೆ ಇಷ್ಟೇ ಆಗ್ಬೇಕು, ಆ ತರದ್ದೆಲ್ಲ ಇಟ್ಕೊಳ್ಬಾರ್ದು. ಇಲ್ಲಿ ನೀವು ಒಂದ್ಸಲ ಸ್ಟಾರ್ಟ್ ಮಾಡ್ಬೇಕು, ಸ್ಯಾಕ್ರಿಫೈಸ್ ಮಾಡ್ಬೇಕು ಕೆಲವೊಂದನ್ನ. ನಿಮ್ಮ ಡಿಸೈರ್ಸ್ ಇರುತ್ತಲ್ಲ ಕೆಲವೊಂದೆಲ್ಲ ಡಿಸೈರ್ಸ್, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಲೈಕ್ ಅದ ಅಟೆಂಡ್ ಮಾಡ್ಬೇಕು, ಈವೆಂಟ್ಸ್ ಅಟೆಂಡ್ ಮಾಡ್ಬೇಕು, ಪಾರ್ಟೀಸ್ ಅಟೆಂಡ್ ಮಾಡ್ಬೇಕು, ಆ ತರದ್ನೆಲ್ಲಾನು ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಸ್ಯಾಕ್ರಿಫೈಸ್ ಮಾಡಿ ಅದನ್ನೆಲ್ಲ ಬಿಟ್ಬಿಡಿ. ಅದೆಲ್ಲಾನು ನಿಮ್ಮ ಕನಸುಗಳು ಅಷ್ಟೇ ನಿಮ್ಮ ಕಣ್ಣಿಂದ ಕಾಣ್ಬೇಕು. ಕರೆಕ್ಟ್ ನಿಮ್ ಫೋಕಸ್ ಮಾಡಿ, ನಿಮ್ಮ ಎಫರ್ಟ್ ನ ಕಂಪ್ಲೀಟ್ಲಿ ಚಾರಲೈಸ್ ಮಾಡಿ ನಿಮ್ಮ ಡ್ರೀಮ್ ಕಡೆಗೆ. ಗೆಟ್ ಒಂದು ಪೋಸ್ಟ್ ಅಷ್ಟೇ ನಮ್ಗೆ ಬೇಕಾಗಿರೋದಿಲ್ಲ, ಒಂದ್ ಪೋಸ್ಟ್ ಬೇಕು ನನ್ಗೆ, ಒಂದು ನನ್ನ ಕಾಲ್ ಮೇಲೆ ನಾನು ಇಟ್ಕೊಳ್ಬೇಕು, ನನ್ನ ಕನಸನ್ನ ನನಸು ಮಾಡ್ಕೊಳ್ಬೇಕು. ಸೊ ಆ ಟಾರ್ಗೆಟ್ ನಾನು ಫಿಕ್ಸ್ ಮಾಡ್ಕೊಳ್ಬೇಕು, ಆ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡು ಅಂದ್ರೆ ಎವ್ರಿ ಸ್ಮಾಲ್ ಟಾರ್ಗೆಟ್ ಬಿಕಮ್ಸ್ ಬಿಗ್ ಟಾರ್ಗೆಟ್ ಅಂತ ಹೇಳ್ತಾರಲ್ಲ, ನೀವು ಒಂದೊಂದು ಸ್ಮಾಲ್ ಟಾರ್ಗೆಟ್, ನಿಮ್ಮ ಕಾಂಪಿಟೇಷನ್ ನಾಟ್ ನಿಮ್ ಪಕ್ಕದಲ್ಲಿರೋ ಜೊತೆ, ಅಥವಾ ನೆಕ್ಸ್ಟ್ ಇನ್ನೊಬ್ರು ಅವ್ರ ಯಾರೋ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟಿದ್ದಾರೆ, ಇನ್ನೊಬ್ರು ಸೆಕೆಂಡ್ ರ್ಯಾಂಕ್, ಅವ್ರು ಅಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ನಾನು ಅಷ್ಟು ಮಾರ್ಕ್ಸ್ ತೆಗಿಬೇಕು, ಆತರ ಎಲ್ಲ ಅನ್ಕೊಳಕ್ ಹೋಗ್ಬೇಡಿ. ಸೊ ನಿಮ್ಮ ಕಾಂಪಿಟೇಷನ್ ನಿಮ್ ಜೊತೆನೆ ಇರ್ಬೇಕು, ಕಾಂಪಿಟೇಷನ್ ನಿಮ್ ಜೊತೆನೆ ಇರ್ಬೇಕು, ನೀವೇ ಫೈಟ್ ಮಾಡ್ಬೇಕು. ನಿಮ್ಮ ನಾಳೆ ನಿನ್ನೆಗಳ ಜೊತೆ ನೀವು ಫೈಟ್ ಮಾಡ್ಬೇಕು, ನಿನ್ನೆ ನಾನು ಅನ್ಕೊಂಡಿದ್ದೆ ಇಷ್ಟು ಓದಕ್ ಆಯ್ತು, ಸೊ ಇವತ್ತ ನೆಕ್ಸ್ಟ್ ಇನ್ನೊಂದೇನೋ ಒಂದ್ ಸ್ಟೆಪ್ ಇರುತ್ತೆ ಅದನ್ನ ಮುಗಿಸ್ಕೊಂಡ್ಬೇಕು. ನೆಕ್ಸ್ಟ್ ಇನ್ನೊಂದ್ ಸ್ಟೆಪ್ ಏನಿರುತ್ತಾ, ಅದನ್ನ ನಿಮ್ಮ ಎಜುಕೇಶನ್ ಅಂದ್ರೆ ನಿಮ್ಮ ಕಲಿಕೆನಲ್ಲಿ ನೀವು ನಿಮ್ಮ ಟಾರ್ಗೆಟ್ ಇಟ್ಕೊಂಡಿರ್ಬೇಕು. ಅದ್ರ ಜೊತೆ ನಿಮ್ಮ ಹಿಂದಿನ ಜೊತೆ ನೀವು ಟಾರ್ಗೆಟ್ ಮಾಡ್ಬೇಕು. ಬ್ಯಾಕ್ಗ್ರೌಂಡ್ ನಿಮ್ಮ ಬ್ಯಾಕ್ಗ್ರೌಂಡ್ ಏನಿರುತ್ತೋ ಅದನ್ನೆಲ್ಲ ಬಿಟ್ಟು ನಿಮ್ಮ ಲೆವೆಲ್ಗೆ ನೀವು ಪ್ರತಿಯೊಂದು 100% ಕೊಡಿ, 100% ಕೊಡಿ. ಸೊ 100% ನೀವು ಎಫರ್ಟ್ಸ್ ಹಾಕಿದ್ರೆ ನಿಮ್ಮ ಕನಸನ್ನ ನೀವು ನನಸು ಮಾಡ್ಕೊಂಡ್ಬೋದು. ಆಮೇಲೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ, KPSC ಅಂದ್ರೆ ಅದು ಇದು ಲೈಕ್ ಸಮ್ ಬಯಾಸ್ ಇರೋದು ಲೈಕ್ ಅದರ್ ನ್ಯೂಸಸ್ ಎಲ್ಲ, ಅದೆಲ್ಲ ಬಗ್ಗೆ ತಲೆನೇ ಕೆಡ್ಸ್ಕೊಂಡ್ಬೇಡಿ. ಅದೆಲ್ಲ ಯಾವುದು ಅಲ್ಲ, ಅದೆಲ್ಲ ಯಾವುದು ಅಲ್ಲ. ಕನ್ನಡ ಮೀಡಿಯಂ ಅಲ್ಲಿ ಓದ್ಕೊಂಡು ಕಷ್ಟ ಪಟ್ಕೊಂಡು ಬಂದಿರೋರ್ಗೂ ಒಂದೊಂದು ಪೋಸ್ಟ್ ಸಿಗುತ್ತೆ. ನೀವು ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಷ್ಟೇ, ಎಲ್ಲಾನು ಬಂದು ನಿಮ್ ಕಾಲ ಹತ್ರ ಬೀಳುತ್ತೆ. ಮೀನ್ಸ್ ಎವ್ರಿಥಿಂಗ್ ಇಲ್ ಫಾಲ್ ಇನ್ ಫ್ರಂಟ್ ಆಫ್ ಯು ಇಫ್ ಯು ಸ್ಟ್ರಗಲ್. ನೀವು ವರ್ಕ್ ಮಾಡ್ಬೇಕು, ನೀವು ಕಳೆದಕ್ಕೋಸ್ಕರಾಗಿ ನೀವು ಕಷ್ಟ ಪಡ್ಬೇಕು. ನೀವು ಆತರ ಕಷ್ಟ ಪಡ್ತಾ ಇದ್ರೆ ಅಂದ್ರೆ ಇಷ್ಟೊಂದು ಒಳ್ಳೆ ಸಿಸ್ಟಮ್ ಇದೆ, ನಿಮ್ ಮೆಟೀರಿಯಲ್ಸ್ ಕೊಡ್ತಾ ಇದಾರೆ. ನಂದು 2011 ಅಲ್ಲಿ ನಾನು ತಹಸೀಲ್ದಾರ್ ಆಗಿದ್ದೆ, ಪ್ರದೀಪ್ ಅವರು ನನ್ ಜೊತೆ ನನ್ನ ಬ್ಯಾಚ್ಮೇಟ್ ಕೂಡ. ಸೊ ಎಷ್ಟ್ ಕಷ್ಟಪಟ್ಟಿದ್ದಾರೆ ಅಂದ್ರೆ ಅವರು ನೋಸಿದ್ರೆ ಲೈಕ್ ಸೋ ಮಚ್ ಎಫರ್ಟ್ಸ್ ಲೈಕ್ ಮಾಡಿದಾರೆ ಅಂದ್ರೆ 2011 ಟೈಮಲ್ಲಿ ಕೂಡ. ಸೊ ನಾವು ಆ 11 ಅಲ್ಲೂ ತಹಸೀಲ್ದಾರ್ ಆಯ್ತು, ಆ ಪೋಸ್ಟ್ ಆಯ್ತು, ಬಟ್ ಸಿಗ್ಲಿಲ್ಲ ಸಿಗ್ಲಿಲ್ಲ ಅಂದ್ರೆ ಮೀನ್ಸ್ ಅದು ಗೌರ್ಮೆಂಟ್ ಲೆವೆಲ್ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಸ್ಟಿಲ್. ಸೊ ಹಂಗಂತ ನಾವು ಮತ್ತೆ ಕೂರ್ಬಾರ್ದು, ಮತ್ತೆ ಎಫರ್ಟ್ಸ್ ಹಾಕ್ತಾನೆ ಇರ್ಬೇಕು, ಮತ್ತೆ ಎಫರ್ಟ್ಸ್ ಹಾಕ್ಬೇಕು, ಮತ್ತೆ ಕಷ್ಟ ಪಡ್ತಾ ಇರ್ಬೇಕು. ನೆಕ್ಸ್ಟ್ 14 ಎಕ್ಸಾಮ್ಸ್ ಬರುತ್ತೆ, ಅಲ್ಲಿನು ಕ್ಲಿಯರ್ ಮಾಡ್ಬೇಕು. ಏನೇ ಬಂದ್ರು ನೀವು ಜರ್ನಿ ಸ್ಟಾರ್ಟ್ ಆಯ್ತು ನಿಮ್ಮ ಇದ್ರಲ್ಲಿ ಅಂದ್ರೆ ಯು ಗೆಟ್ ರೆಡಿ ಟು ಫೇಸ್ ಚಾಲೆಂಜಸ್ ಅಷ್ಟೆ. ಸೊ ಬೇರೆಯವ್ರು ಕಂಪೇರ್ ಮಾಡ್ಕೊಂಡ್ಬೇಡಿ. ಆಮೇಲೆ ಇನ್ನೊಬ್ರು ಯಾವ್ದೋ ಪೋಸ್ಟ್ ಸಿಕ್ತು, ಅವರೆಲ್ಲೋ ಆರಾಮಾಗಿದ್ದಾರೆ, ನನಗೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ನಲ್ಲಪ್ಪ ಕಾಂಪಿಟೇಷನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ತಗೊಂಡ್ಬಿಟ್ಟಿದ್ದೀನಿ, ಎಷ್ಟು ವರ್ಷ ಆದ್ರೂ ಕ್ಲಿಯರ್ ಆಗ್ತಾ ಇಲ್ಲ, ಈ ತರದ್ದೆಲ್ಲಾನು ಇನ್ ಬಿಟ್ವೀನ್ ನಿಮ್ ಜರ್ನಿಯಲ್ಲಿ ಬರ್ತಾ ಇರುತ್ತೆ. ಅದಕ್ಕೆ
ಅದಕ್ಕೆಲ್ಲ ನೀವು ನಿಮ್ಮನ್ನ ನೀವು ಅದಕ್ ಕೊಡ್ಬೇಡಿ, ಆ ದಾರಿಗೆ ಹೋಗೋದಕ್ ಬಿಡ್ಬೇಡಿ. ನಿಮ್ಮ ಗೋಲ್ ಏನ್ ಸೆಟ್ ಮಾಡಿರ್ತೀರಾ ವೆರಿ ಬಿಗ್ನಿಂಗ್ ಅಲ್ಲಿ ಏನ್ ಸೆಟ್ ಮಾಡ್ಕೊಂಡು ನೀವು ಬಂದಿರ್ತೀರಾ, ಸಿಗೋವರೆಗೂ ಬಿಡ್ಬೇಡಿ, ಸಿಗೋವರೆಗೂ ಬಿಡ್ಬೇಡಿ. ಅಷ್ಟೇ ಒಂದ್ ಪೋಸ್ಟ್ ಬೇಕು ನಮ್ ಕರ್ನಾಟಕದಲ್ಲಿ, 450 ಪೋಸ್ಟ್ ಕಾಲ್ ಮಾಡ್ತಾರ ಅಥವಾ 200 ಪೋಸ್ಟ್ ಕಾಲ್ ಮಾಡ್ತಾರ, 100 ಪೋಸ್ಟ್ ಕಾಲ್ ಮಾಡ್ತಾರ ಗೊತ್ತಿಲ್ಲ. ಎಲ್ಲಾ ಪೋಸ್ಟ್ಗಳು ಚೆನ್ನಾಗಿದೆ, ಈ ಪೋಸ್ಟ್ ಚೆನ್ನಾಗಿಲ್ಲ, ಆ ಪೋಸ್ಟ್ ಚೆನ್ನಾಗಿಲ್ಲ, ಇದು ಮಾತ್ರ ಹೈಲೈಟ್ ಆಗುತ್ತೆ, ಈ ಪೋಸ್ಟ್ ಹೈಲೈಟ್ ಆಗುತ್ತೆ, ಈ ತರ ಮಾತ್ರ ಕಾಣುತ್ತೆ ಕೆಲವೊಂದು. ಕರ್ನಾಟಕ ಗೆಸ್ಟೆಡ್ ಆಫೀಸರ್ಸ್ ಅಂತ ಏನ್ ಕರೀತಾರೆ, ಆ ಗೆಸ್ಟೆಡ್ ಆಫೀಸರ್ಸ್ ಈಚ್ ಪೋಸ್ಟ್ ಎಲ್ಲಾನು ಚೆನ್ನಾಗಿರುತ್ತೆ. ಸೊ ಅದಕ್ ಕಡೆನೆ ಗಮನ ಕೊಡಿ. ಅಂಡ್ ಪ್ರಿಲಿಮ್ಸ್, ಮೈನ್ಸ್ ಆಮೇಲೆ ರೈಟಿಂಗ್ ಹ್ಯಾಬಿಟ್ ದಯವಿಟ್ಟು ನಾನು ನಿಮ್ಗೊಂದು ಅಡ್ವೈಸ್ ಅಂತಾನೆ ತಗೊಳ್ಳಿ, ರೈಟಿಂಗ್ ಹ್ಯಾಬಿಟ್ ನ ಬಿಡ್ಬೇಡಿ. ನೀವ್ ಏನೇ ಓದಿದ್ರು ಕೂಡ ಅದನ್ನ ಬರೆಯೋ ಹ್ಯಾಬಿಟ್ ನ ನೀವು ಯಾವಾಗ ಡೆವಲಪ್ ಮಾಡ್ಕೊಂತೀರೋ, ಬರಿತಾ ಬರಿತಾ ಪ್ರಾಕ್ಟೀಸ್ ಮಾಡ್ಕೊಂತಾರ, ತುಂಬಾ ನೆನಪಲ್ಲಿ ಉಳಿಯುತ್ತೆ. ಸೊ ಸುಮ್ನೆ ಕೇಳಿದ್ರೆ ಮಿಸ್ ಒಂದ್ಸಲ ಓದ್ಬಿಡೋಣ ಕಂಪ್ಲೀಟ್ ಓದ್ಬಿಟ್ಟು, ಇಷ್ಟ ಅವರ್ ಅಲ್ಲಿ ಮುಗಿಸ್ಲೇಬೇಕು ಈ ಇನ್ಫಾರ್ಮೇಶನ್, ಈ ಮೆಟೀರಿಯಲ್ ಮುಗಿಸ್ಬೇಕು ಅಂತ ಓದ್ಬೇಡಿ. ಏನ್ ಓದಿದ್ರು ಅದ್ ನಿಮ್ ಮೈಂಡ್ ಅಲ್ಲಿ ಉಳಿಬೇಕು, ಮೈಂಡ್ ಅಲ್ಲಿ ಉಳಿಬೇಕು ಅಂದ್ರೆ ಬರಿಬೇಕು. ಬರ್ದಿರೋದನ್ನ ಮತ್ತೆ ರಿಕಾಲ್ ಮಾಡ್ಬೇಕು, ಮಲಗುವ ಮುಂಚೆ ಒಂದ್ ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ, ಬೆಳಗ್ಗೆಯಿಂದ ನಾನು ಏನ್ ಓದ್ಕೊಂಡೆ, ನಾನು ಏನ್ ಮಾಡ್ದೆ ಪ್ರತಿಯೊಂದು. ಸೊ ಇದು ಹೈಯೆಸ್ಟ್ ನಿಮಗೆ ಏನೇ ಒಂದ್ ಸಾಧನೆ ಮಾಡ್ಲಿಕ್ಕೂ ಸೆಲ್ಫ್ ಮೋಟಿವೇಶನ್ ತುಂಬಾ ಬೇಕು. ಸೆಲ್ಫ್ ಮೋಟಿವೇಶನ್ ಯಾರು ಇರ್ತಾರೆ ತುಂಬಾ ಸ್ಟ್ರಾಂಗ್, ಯಾಕೆ ಸೆಲ್ಫ್ ಮೋಟಿವೇಶನ್ ಇರುತ್ತೆ ಅವ್ರಿಗೆ ಎಲ್ಲಾನು ಲೈಫ್ ಅಲ್ಲಿ ಮಾಡ್ಕೊಂಡು ಹೋಗೋದಕ್ಕೆ ಅವ್ರ ಕೆಪಬಿಲಿಟೀಸ್ ಇರುತ್ತೆ ಅಂತ. ಬೇರೆ ಅವ್ರ ಕಡೆಯಿಂದ ಮೋಟಿವೇಶನ್ ನೀವೇನ್ ತಗೊಂತಿರೋ ಅದು ನಿಮ್ಗೆ ಮೋಟಿವೇಶನ್ ಬೇಕಾರೆ, ಅಂದ್ರೆ ಸೆಲ್ಫ್ ಮೋಟಿವೇಶನ್ ಒಂದ್ ಸ್ವಲ್ಪ ಪುಷಪ್ ಅಷ್ಟೇನೆ, ಬಟ್ ನಿಮ್ಮಲ್ಲಿ ಸ್ಟ್ರಾಂಗ್ ಮೋಟಿವೇಶನ್ ಇರ್ಬೇಕು. ಯಾರು ಏನೇ ಹೇಳಿದ್ರು ನಿಮ್ಮ ಗುರಿ ಕಡೆ ಹೋಗೋದನ್ನ ಯಾವತ್ತು ನೀವು ಕಾಂಪ್ರಮೈಸ್ ಮಾಡ್ಕೊಳ್ದೆ ಮೋಟಿವೇಟ್ ಆಗಿ ನೀವು ರೀಚ್ ಆಗುವಂತ ಕೆಪಬಿಲಿಟಿನೇ ಸ್ಟ್ರಾಂಗ್ ಮೋಟಿವೇಶನ್. ಆ ಮೋಟಿವೇಶನ್ ನಿಮ್ಮಲ್ಲೆಲ್ಲರಲ್ಲೂ ಇರ್ಬೇಕು. ಸೊ ಅವಾಗ ನಾನು ಅನ್ಕೊಂತೀನಿ ನೀವೆಲ್ಲ ಇಷ್ಟೊಂದು ಸ್ಟ್ರಾಂಗ್ ಅಲ್ಲಿ ಕುತ್ಕೊಂಡಿದ್ದಾರೆ, ನಿಮ್ಗೆಲ್ಲ ಸ್ಟ್ರಾಂಗ್ ಮೋಟಿವೇಶನ್ ಇದೆ. ಸೊ ನೀವೆಲ್ಲ ನಿಮ್ ಏನಿದ್ರು ನಿಮ್ ಗುರಿ ಕಡೆ ಚಾನಲೈಸ್ ಮಾಡ್ಬೇಕು, ನಿಮ್ ಮೋಟಿವೇಶನ್ ನೀವು ಫ್ಲೋ ಮಾಡ್ಬೇಕು, ನಿಮ್ ನಾಲೆಜ್ ನ ಫ್ಲೋ ಮಾಡ್ಬೇಕು, ನಿಮ್ಮ ಎನರ್ಜಿನ ಫ್ಲೋ ಮಾಡ್ಬೇಕು. ನೀವು ಫ್ಲೋ ಮಾಡಿ ನಿಮ್ಮ ಕನಸು ಏನಿರುತ್ತೋ ಆ ಕನಸನ್ನ ನನಸು ಮಾಡ್ಕೊಬೇಕು. ಸೊ ಎಲ್ಲಾನು ನೀವು ಎವ್ರಿ ಡೇ ಒಂದು ಟಾರ್ಗೆಟ್ ಇಟ್ಕೊಳ್ಳಿ, ಆ ಟಾರ್ಗೆಟ್ಗೋಸ್ಕರ ನೀವು ಇಷ್ಟನ್ನ ಮುಗಿಸ್ಲೇಬೇಕು ಅಂದ್ರೆ ಅಷ್ಟನ್ನ ಎಫರ್ಟ್ ಹಾಕಿ ಮುಗಿಸ್ಬೇಕು. ಶ್ರೀನಿವಾಸ್ ಸರ್ ಅವರು ಲೈಕ್ ಹೇಳೋ ತುಂಬಾ ಇದೆ ಅವ್ರ ಬಗ್ಗೆ. ಸೊ ಒಂದೆರಡು ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ಅವ್ರು ತುಂಬಾ ಪ್ಯಾಶನ್ ಇಟ್ಕೊಂಡಿದ್ದಾರೆ. ಎಲ್ಲಾರು ನಮ್ ಕರ್ನಾಟಕದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಇರುವಂತ ಮಕ್ಕಳು ಎಲ್ಲಾ ಒಂದು ಆಫೀಸರ್ಸ್ ಆಗ್ಬೇಕು, ಯಾವ್ದೋ ಒಂದ್ ಮಟ್ಟದಲ್ಲಿ ರೀಚ್ ಆಗ್ಬೇಕು. ಆಮೇಲೆ ಡೆಲ್ಲಿಯಲ್ಲಿ ಇವನ್ ನಮ್ಗೂ ತುಂಬಾ ಸಪೋರ್ಟ್ ಮಾಡೋಣ. ನಾನು ಆಫ್ಟರ್ ಸೆಲೆಕ್ಷನ್ ಆದ್ಮೇಲೆ ಅವ್ರ ಸರ್ ಗೊತ್ತಾಗಿದ್ದು, ಅವಾಗೂ ತುಂಬಾ ಸಲ ಹೇಳಿದ್ರು UPSC ಮಾಡಿ, ಆಮೇಲೆ ಮೆಟೀರಿಯಲ್ಸ್ ಎಲ್ಲ ಕೊಡ್ತೀವಿ, ಎಲ್ಲ ಪ್ರತಿಯೊಂದು ಸ್ಟಡಿ ಮಾಡಿ ಅಂತ. ಸೊ ಎಲ್ಲಾರ್ಗೂ ಸಪೋರ್ಟ್ ಮಾಡ್ತಾ ಇದಾರೆ ಅವರು. ಅಂದ್ರೆ ಯಾರು ಬಡ ಮಕ್ಕಳು ಇರ್ತಾರೋ ಅಂತವ್ರಿಗೂನು ಕರೆದು ಗುರುತಿಸಿ ಅವರನ್ನ ಓದೋದಕ್ಕೆ ಎಷ್ಟು ಎನ್ಕರೇಜ್ ಮಾಡ್ಬೇಕು ಅಷ್ಟು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಪಾಸಿಟಿವ್ ಥಾಟ್ಸ್ ಕೊಡ್ತಾ ಇದಾರೆ, ಅಂದ್ರೆ ನೀವು ಮೋಟಿವೇಶನ್ಗೆ ನೀವ್ ಮಾಡಿ ಸಾಧನೆ ಮಾಡಿ ಅಂತ. ಎಲ್ಲೋ ಹೋಗಿ ಕಷ್ಟ ಪಡೋ ಬದಲು ಡೆಲ್ಲಿನಲ್ಲೋ ಹೈದ್ರಾಬಾದ್ ಅಲ್ಲೋ ಅಲ್ಲೆಲ್ಲ ಹೋಗಿ ಕಷ್ಟ ಪಡೋ ಬದಲು ಇಲ್ಲಿ ಇಷ್ಟೊಂದೆಲ್ಲ ಅವಕಾಶಗಳಿರುವಾಗ ಇಲ್ಲೇ ಯುಟಿಲೈಸ್ ಮಾಡಿ, ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ. ಮತ್ತೆ KPSC ಯಾವಾಗ್ಲೂ ಒಂದ್ಸಲ ಕನ್ಫರ್ಮ್ ಮಾಡ್ತಾ ಇರ್ತಾರೆ, ಅಂದ್ರೆ ಪರ್ಟಿಕ್ಯುಲರ್ ಇಂಥ ಟೈಮಲ್ಲೇ ಕನ್ಫರ್ಮ್ ಮಾಡ್ತಾರೆ. ಲೈಕ್ ಅದ್ ಲೈಕ್ ನಮ್ಗೆ UPSC ತರ ಎವ್ರಿ ಇಯರ್ ತರ ಇರೋದಿಲ್ಲ. ಸೊ ಯಾವಾಗ ನೋಟಿಫಿಕೇಶನ್ ಬರುತ್ತೋ ಎಲ್ಲಾ ನೋಟಿಫಿಕೇಶನು ನಿಮ್ಮ ಕೊನೆಯ ಆಪರ್ಚುನಿಟಿ ಅಂತ ಅನ್ಕೊಳ್ಳಿ. ಇದೇ ನನ್ನ ಕೊನೆ ಅಟೆಂಪ್ಟ್, ಕೊನೆಯದು ನನ್ನ ಪ್ರಯತ್ನ, ಕೊನೆಯದು ನನ್ಗೆ ಮತ್ತೆ ಅವಕಾಶಗಳೇ ಇಲ್ಲ, ಇದೇ ನನ್ನ ಕೊನೆ ಅಂದ್ರೆ ಅವಕಾಶಗಳಲ್ಲಿ ಇದೇ ಕೊನೆ ಅವಕಾಶ ಅನ್ಕೊಳ್ಬೇಕು ನೀವು. ಅವಾಗ ಮಾತ್ರ ನಾವು ಅದನ್ನ ಸಾಧನೆ ಮಾಡಕ್ಕಾಗುತ್ತೆ. ಇಲ್ಲ ಬಿಡಿ ಇವತ್ತು ನೋಡೋಣ ನೆಕ್ಸ್ಟ್ ಒಂದ್ಸಲ ಪೇಪರ್ ನೋಡ್ಕೊಂಡು, ತುಂಬಾ ಜನ ಹೇಳ್ತಾರೆ ಈ ವರ್ಷ ಪೇಪರ್ ನೋಡ್ಕೊಂಡು ಬರ್ತೀನಿ, ನೆಕ್ಸ್ಟ್ ಇಯರ್ ಸ್ವಲ್ಪ ಎಫರ್ಟ್ ಹಾಕಿ ಎಕ್ಸಾಮ್ ಬರೀತೀನಿ ಅಂತ. ಸೊ ಆತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾವ ಫಸ್ಟ್ ಅಟೆಂಪ್ಟ್ ಯಾವ್ದು ನೀವು ಕೊಡ್ತೀವೋ ಅದೇ ನಿಮ್ ಲಾಸ್ಟ್ ಅಟೆಂಪ್ಟ್ ಅಂತ ಎಫರ್ಟ್ ಹಾಕಿ ಸಿಗುತ್ತೆ ನಿಮ್ಗೆ. ಈ ಸಲ ನಿಮ್ ಮಿಸ್ಟೇಕ್ಸ್ ಆಯ್ತಾ, ಈ ಸಲ ಪೇಪರ್ ಅಲ್ಲಿ ಮಿಸ್ಟೇಕ್ ಆಯ್ತಾ, ಬಿಡ್ಬೇಡಿ ಆ ಮಿಸ್ಟೇಕ್ ನೆಲ್ಲ ಕವರ್ ಮಾಡಿ. ಫೀಲ್ ಅದ ಏನೇನು ಮಿಸ್ಟೇಕ್ ಅದರಿಂದ ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಅದನ್ನೆಲ್ಲ ಕವರ್ ಮಾಡಿ ನೆಕ್ಸ್ಟ್ ಗೆ ಇನ್ನೊಂದ್ ಸ್ವಲ್ಪ ಎಫರ್ಟ್ ಹಾಕಿ ಅದನ್ನ ತಗೊಳ್ಳಿ. ಸೊ ಪ್ರತಿಯೊಂದು ಸ್ಟೆಪ್ ಎಷ್ಟು ನಿಮ್ಗೆ ಫೇಲ್ ಸಿಗ್ತಾನೆ ಇರುತ್ತೆ ನೋಡಿ. ನಮ್ಗೂ ಫಸ್ಟ್ ಅಟೆಂಪ್ಟ್ ಅಲ್ಲಿ ಒಂದ್ಸಲ ಕೊಟ್ವಿ, ನಮ್ಗೇನು ಗೊತ್ತಾಗ್ಲಿಲ್ಲ. ನೆಕ್ಸ್ಟ್ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಒಂದ್ ಪೋಸ್ಟ್ ಆಯ್ತು, ಅದು ಸಿಗ್ಲಿಲ್ಲ. ದೆನ್ ಅಗೇನ್ ಥರ್ಡ್ ಅಟೆಂಪ್ಟ್ ಕೊಟ್ವಿ, ಸೊ ಪೋಸ್ಟ್ ಆಯ್ತು. ಸೊ ಹಿಂಗೆ ಪ್ರತಿಯೊಂದು ಪ್ರಯತ್ನಗಳಲ್ಲಿ ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಂತಾ ಹೋಗ್ಬೇಕು, ಎಫರ್ಟ್ಸ್ ನ ಆಗ್ತಾನೇ ಇರ್ಬೇಕು. ಇದ್ರಲ್ಲಿ ಇಷ್ಟೇ ವರ್ಷಕ್ಕಾಗತ್ತೆ ನಿಮ್ ಅಕಾಡೆಮಿ, ನಿಮ್ ಅಕಾಡೆಮಿಯಲ್ಲಿ ನೀವು ಮಾಡ್ಕೊಳ್ತಾರ 3 ಇಯರ್ಸ್ ಕೋರ್ಸ್, ಮತ್ತೆ 2 ಇಯರ್ಸ್ ಕೋರ್ಸ್, 1 ಇಯರ್ ಕೋರ್ಸ್ ಮುಗಿಸ್ಬಿಡ್ತೀನಿ ಆತರ ಮಾಡ್ತೀನಿ ಅಂತ ಮಾಡ್ಕೊಳ್ಳೋ ಮೆಂಟಾಲಿಟಿಯಿಂದ ಹೊರಗಡೆ ಬರ್ಬೇಕು. ಇಟ್ ಕಂಪ್ಲೀಟ್ಲಿ ಕಾಂಪಿಟೇಟಿವ್ ಫೀಲ್ಡ್, ಕಾಂಪಿಟೇಟಿವ್ ಫೀಲ್ಡ್ ಇರೋದ್ರಿಂದ ನೀವೆಲ್ಲ ಕಾಂಪಿಟೇಟರ್ಸ್ ಇಲ್ಲ, ನಿಮ್ಗೆ ನೀವೇ ಕಾಂಪಿಟೇಟರ್ಸ್. ಬೇರೆಯವ್ರ ಜೊತೆ ನಿಮ್ಮನ್ನ ಕಾಂಪಿಟೇಟ್ ಮಾಡ್ಕೊಂಡ್ಬಿಡಿ, ನಿಮ್ಮನ್ನ ನೀವೇ ಕಾಂಪಿಟೇಟ್ ಮಾಡ್ಕೊಳ್ಳಿ.
ನಿಮ್ಮ ನೀವು ನೀವೇ ಫೈಟ್ ಮಾಡಿ, ಫ್ರಸ್ಟ್ರೇಷನ್ಸ್ ಏನಿದ್ರು ಅದಕ್ಕೆ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ನಿಮ್ದೇ ಆದ ಒಂದು ಹಾಬೀಸ್ ಇಟ್ಕೊಳ್ಳಿ, ಅಥವಾ ಮೆಡಿಟೇಷನ್ ಏನಾದ್ರು ಅಭ್ಯಾಸ ಇದ್ರೆ ಅದನ್ನು ಮಾಡ್ಕೊಳ್ಳಿ, ನಿಮ್ಮ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಅಥವಾ ನಿಮ್ ಫ್ರೆಂಡ್ಸ್ ಹತ್ರ ಯಾರಾದ್ರೂ ನಿಮಗೆ ಒಂದು ಪಾಸಿಟಿವ್ ಆಗಿ ಮಾತಾಡೋ ಜೊತೆ ಮಾತಾಡಿ. ಇಲ್ಲ ಅಂದ್ರೆ ಕೆಲವರು ಲೈಕ್ ಇನ್ನೇ ಎಷ್ಟು ವರ್ಷ ಓದ್ತೀರಾ, ಎಷ್ಟು ವರ್ಷ ಆದ್ರೂ ಇದೆಲ್ಲ ಮಾಡಕ್ ಆಗೋದಿಲ್ಲ, ಯಾರೋ ಒಬ್ಬೊಬ್ರು ಮಾಡ್ತಾರೆ ನಮ್ಮಂತವ್ರಿಗೆಲ್ಲ, ಈ ತರದ ಮಾತುಗಳೆಲ್ಲ ತುಂಬಾ ಡಿಮೋಟಿವೇಟ್ ಆಗುವಂತದ್ದು ಬರ್ತಾ ಇರ್ತದೆ. ಸೊ ಅದನ್ನೆಲ್ಲ ನೀವು ಹೊರಗಡೆ ಹಾಕ್ಬಿಡಿ, ಆತರ ಡಿಮೋಟಿವೇಟ್ ಅವ್ರ ಜೊತೆ ಜಾಸ್ತಿ ಅವಾಯ್ಡ್ ಮಾಡಿ, ನೀವು ಮಾತಾಡಕ್ ಹೋಗ್ಬೇಡಿ, ಯಾರ ಜೊತೆ ನಿಮ್ ಕಂಫರ್ಟ್ ಫೀಲ್ ಆಗುತ್ತೆ ಅಂದ್ರೆ ನಿಮ್ಮ ಓದೋರ್ ಜೊತೆ, ಸೊ ಅಂತವ್ರ ಜೊತೆನೆ ನೀವು ಮಾತಾಡ್ಕೊಳ್ಳಿ. ಸೊ ನಾನ್ ಓದೋವಾಗ ನನ್ಗೆ ಯಾರು ಫ್ರೆಂಡ್ಸ್ ಇರ್ಲಿಲ್ಲ, ನಾನು ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಮನೇಲೆ ಓದ್ಕೊಂಡು ಬಂದು, ಸೊ ನನ್ಗೆ ಯಾರು ಜೊತೆನೂ ಅಷ್ಟು ಕಾಂಟ್ಯಾಕ್ಟ್ ಇರ್ಲಿಲ್ಲ, ನನಗ್ ನಾನೇ ಓದ್ಕೊಬೇಕು, ನನಗ್ ನಾನೇ ಮೆಟೀರಿಯಲ್ಸ್ ಇಟ್ಕೊಂಡ್ಬೇಕು. ಸೊ ಅದೇ ತರಾನೇ ಓದಿದ್ದು, ಬಟ್ ಅದೇ ತರ ಓದಿ ನಾವು ಮಾಡ್ಕೊಂಡಿದೀವಿ. ಸೊ ನಿಮ್ಗೆ ಇಷ್ಟೊಂದೆಲ್ಲ ಎನ್ವಿರಾನ್ಮೆಂಟ್ ಅಂಡ್ ಫೆಸಿಲಿಟೀಸ್ ಎಲ್ಲ ಸಿಕ್ಕಿರೋದ್ರಿಂದ, ಅಂಡ್ ಈ ತರದ ಕೋಚಿಂಗ್ ಸೆಂಟರ್ಸ್ ಅಂಡ್ ಎಲ್ಲರೂ ಟ್ಯಾಲೆಂಟೆಡ್ ಪೀಪಲ್ ಇದಾರೆ ನಿಮ್ಮ ರೋಡ್, ಸೊ ಅವರೆಲ್ಲ ನಿಮ್ ಮೆಟೀರಿಯಲ್ಸ್ ಎಲ್ಲಾನು ಅಂದ್ರೆ ಸ್ಪೂನ್ ಫೀಡಿಂಗ್ ತರ ಆತರ ಹೇಳ್ತಾ ಇದ್ರು, ಎಲ್ಲಾ ಮೆಟೀರಿಯಲ್ಸ್ ಎಲ್ಲ ಮಾಡ್ತೀವಿ, ನಿದ್ದೆ ಎಲ್ಲ ಕೆಟ್ಟು ಮಾಡಿರ್ತಾರೆ ಇಲ್ಲೆಲ್ಲ ನಿಮ್ಗೋಸ್ಕರ. ಅದೇ ನೀವೆಲ್ಲಾರು ಚೆನ್ನಾಗಿ ಇಷ್ಟೊಂದು ಸಪೋರ್ಟ್ ಸಿಸ್ಟಮ್ ಸಿಕ್ಕಿರುವಾಗ, ಯುಟಿಲೈಸ್ ಆಲ್ ದ ನಿಮ್ಗೆ ಏನೇನು ರಿಸೋರ್ಸಸ್ ಇದೆಯೋ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಕಷ್ಟಪಟ್ಟು ನೀವೆಲ್ಲ ಆಫೀಸರ್ಸ್ ಆಗಿ, ಅಂಡ್ ವೆರಿ ಆಲ್ ದ ಬೆಸ್ಟ್ ನಿಮ್ಗೆ, ಅಂಡ್ ಕಂಗ್ರಾಚುಲೇಷನ್ಸ್. ನಿಮ್ಗೆ ಮೊದಲೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ನೀವೆಲ್ಲ ಆಫೀಸರ್ಸ್ ಆಗ್ತೀರಾ ಅಂತ. ಸೊ ಅಂಡ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ನಿಮ್ ಎಕ್ಸಾಮ್ಸ್ಗೆ, ಅಂಡ್ ಡೂ ವೆಲ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.